ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಪಿಎಸ್ಸಿ ಇಂದ ಗ್ರೂಪ್ ಸಿ ಹುದ್ದೆಗಳಿಗೆ ಎಲ್ಲಿ ಅಂದ್ರೆ ಮುನ್ಸಿಪಾಲಿಟಿ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನ್ ಕರಿತೀವಿ ಅಂದ್ರೆ, ಅರ್ಬನ್ ಲೋಕಲ್ ಬಾಡೀಸ್ ಅಂದ್ರೆ ನಗರ ಪಟ್ಟಣ ಪಂಚಾಯಿತಿ. ಸೊ ಇಂತ ಒಂದು ಇದರಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ನಾನು ಒಂದು ಪೋಸ್ಟ್ ಗಳಿಗೆ ಕಾಲ್ ಮಾಡಿದ್ದಾರೆ. ಡಿಪ್ಲೊಮಾ, ಪಿ ಯು ಸಿ, ಐ ಟಿ ಐ, ಎಸ್ ಎಸ್ ಎಲ್ ಸಿ ಒಂದಷ್ಟು ಹುದ್ದೆಗಳಿಗೆ ಬೇಕಾಗುತ್ತೆ. ಡೀಟೇಲ್ ಆಗಿ ನಾನು ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇದರ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಸ್ಟಡಿ ಮೆಟೀರಿಯಲ್ ಏನೋ ನಿಮಗೆ ಸಿಗುತ್ತೆ, 100% ಸಕ್ಸಸ್ ಪಡ್ಕೋಬಹುದು ನೀವು ಅಂತ ಹ್ಯಾಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಯು ಸಿ ಮತ್ತೆ ಡಿಗ್ರಿ ಲೆವೆಲ್ ಎಕ್ಸಾಮ್ ಆಗಿದೆ. ಅದಕ್ಕೊಂದು ವಿಡಿಯೋ ಸರಣಿಗಳು ಮಾಡಿದ್ದೀವಿ ನಾವು. ಓಕೆ, ಈ ವಿಡಿಯೋ ಸರಣಿಗಳ ಒಂದು ಇದರಲ್ಲಿ 100% ನಮ್ಮನ್ನು ಫಾಲೋ ಮಾಡಿದ್ರು 80-90% ಎಬೋ ಕ್ವಶನ್ಸ್ ಬಂದಿವೆ. ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಎಲ್ಲಿ ನಿಮಗೆ ಲಭ್ಯ ಇರುತ್ತೆ ಈ ಫ್ರೀ ವಿಡಿಯೋ ಕೋರ್ಸ್ಗಳು, ನಿಮಗೆ ಎಲ್ಲ ಡೀಟೇಲ್ ಕೊಡ್ತೀನಿ, ಎಲ್ಲ ಲಿಂಕ್ಸ್ ಗಳು ಕೂಡ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ. ಓಕೆ, ಬನ್ನಿ ಫಸ್ಟು ಈ ಜಾಬ್ ನ ಬಗ್ಗೆ ಎಷ್ಟು ಇದೆ, ಎಷ್ಟು ಹುದ್ದೆಗಳಿದೆ, ಯಾವ್ದಕ್ಕೆ ಅಂತ ತಿಳ್ಕೊಂಡು ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಗ್ರೂಪ್ ಸಿ ಹುದ್ದೆಗಳು, ಓಕೆ, ಇದು ಕಿರಿಯ ಅಭಿಯಂತರು ಅಂದ್ರೆ ಸಿವಿಲ್ ಇಂಜಿನಿಯರ್ ಏನಿದ್ದಾರೆ, ಸೊ ಅದಕ್ಕೆ ಡಿಪ್ಲೊಮಾ ಬೇಕು. ಓಕೆ, ಜೂನಿಯರ್ ಸಿವಿಲ್ ಇಂಜಿನಿಯರ್, ಕಿರಿಯ ಆರೋಗ್ಯ ನಿರೀಕ್ಷಕರು, ಓಕೆ, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಎಲೆಕ್ಟ್ರಿಷಿಯನ್ ಗ್ರೇಡ್ 1, ಗ್ರೇಡ್ 2, ನೀರು ಸರಬರಾಜು ಆಪರೇಟರ್ ಅಂದ್ರೆ ಈ ವಾಟರ್ ನ ಏನ್ ಮಾಡ್ತಾರೆ ಬಿಡ್ತಾರಲ್ಲ ಆ ಆಪರೇಟರ್, ಮತ್ತೆ ಅವ್ರಿಗೆ ಅಸಿಸ್ಟೆಂಟ್. ಸೊ ಇದು ಎಲ್ಲ ಹುದ್ದೆಗಳಿಗೆ ಕೊಟ್ಟಿದ್ದಾನೆ. ಇದು ನಾನ್ ಹೈದರಾಬಾದ್ ಕರ್ನಾಟಕ ಅಂಡ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇದೆ, ಉಳಿಕೆ ಮೂಲ ವೃಂದ ಕೂಡ ಇದೆ. ಒಟ್ಟು ಇದು 129, ಇದಕ್ಕೆ 281, 410 ಪೋಸ್ಟ್ ಗಳಿಗೆ ಕಾಲ್ ಮಾಡಿದ್ದಾನೆ. ಪ್ರತಿ ಒಂದಕ್ಕೂ ಯಾವ್ಯಾವ ಒಂದು ವಿದ್ಯಾರ್ಥಿ ಇರಬೇಕು, ಮತ್ತೆ ಇಲ್ಲಿ ಕಡ್ಡಾಯ ಕನ್ನಡ ಇದೆ, ವೆರಿ ಇಂಪಾರ್ಟೆಂಟ್, ಕಡ್ಡಾಯವಾಗಿ ಕನ್ನಡ ಬರಿಬೇಕಾಗುತ್ತೆ. ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 31-3-2021 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಮಾರ್ಚ್ ಮಂತ್. ಇನ್ನು ಲಿಂಕ್ ಆಕ್ಟಿವೇಟ್ ಆಗಿಲ್ಲ, ಯಾಕೆಂದ್ರೆ ನಾವು ವಿಡಿಯೋ ಮಾಡ್ತಾ ಇದೀವಿ, ನೋಟಿಫಿಕೇಶನ್ ಬೇಗ ಬಂದಿದೆ. ನಾವು ವಿಡಿಯೋ ಮಾಡ್ತಾ ಇದೀವಿ 19-20 ನೋಟಿಫಿಕೇಶನ್ ಬಂದಿದೆ, 31 ಸ್ಟಾರ್ಟ್. ಈ ಎಂಡ್ ಆಗದ 29-4 ಅಂದ್ರೆ ಏಪ್ರಿಲ್ 29-30 ನೀವು ಪಾವತಿ ಮಾಡ್ಬೇಕೇನು ಶುಲ್ಕವನ್ನು, ಎಕ್ಸಾಮಿನೇಷನ್ ಫೀ. ಅಂಡ್ ಇಲ್ಲಿ ಒಂದ್ ಮೂರ್ ಥಿಂಗ್ ಸ್ನೇಹಿತರೆ, ಇಲ್ಲಿ ಲಿಂಕ್ ಇನ್ನು ಆಕ್ಟಿವೇಟ್ ಆಗಿಲ್ಲ ಇದರದು, ಯಾಕಂದ್ರೆ 31 ಅಪ್ಲೈ. ಸೊ ಹಾಗಾಗಿ ನಾನು ಈ ಲಿಂಕ್ ಕೊಟ್ಟಿರಲ್ಲ ಅಪ್ಲೈ ಲಿಂಕ್. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ದಯವಿಟ್ಟು ಅಲ್ಲಿ ಹೋಗಿ ಈ ಒಂದು PDF ಏನಿದೆ, ಡೀಟೇಲ್ ನೋಟಿಫಿಕೇಶನ್, ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಅಥವಾ KPSC ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರೋ, ದಯವಿಟ್ಟು ಜಾಯ್ನ್ ಆಗಿ. ಅಲ್ಲಿ ನಾನು ನಿಮಗೆ ಒಂದ್ಸಲ 31st 3 ಆದ್ಮೇಲೆ ಲಿಂಕ್ ಆಗುತ್ತಲ್ಲ, ಡೈರೆಕ್ಟ್ ಲಿಂಕ್ ಆದಾಗ ಆ ಲಿಂಕ್ ನಾವು ಪ್ರೊವೈಡ್ ಮಾಡ್ತೇವೆ ನಮ್ಮ ಟೆಲಿಗ್ರಾಮ್ ಚಾನಲ್. ಪುನೀತ್ ಫೋರಂ ಅಂತಿದೆ, ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸಿಂಬಲ್ ಇರತಕ್ಕಂತ ಸಿಗ್ತದೆ ಟೆಲಿಗ್ರಾಮ್ ಅಲ್ಲಿ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ, ಅಚ್ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಶುಲ್ಕ, ಶುಲ್ಕ ಎಷ್ಟು, ಜನರಲ್ ಮೆರಿಟ್ಗೆ 600 ರೂಪಾಯಿ, OBC ಅಂತ ಏನ್ ಕರಿತೀವಿ 2A 2B 3A 3B ಅವ್ರಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗೆ 50 ರೂಪಾಯಿ, SC ST ಮತ್ತೆ ಕ್ಯಾಟಗರಿ 1 ಮತ್ತೆ PWD ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ. ಬಟ್ ಶುಲ್ಕ ವಿನಾಯಿತಿ ಅಂತ ಅಕ್ಷರ ಸುಮ್ಮನೆ 35 ರೂಪಾಯಿ ಕಟ್ಟಲೇಬೇಕಾಗುತ್ತೆ. ಇದು ಪ್ರೊಸೆಸಿಂಗ್ ಫೀ ಆಗಿರೋದ್ರಿಂದ ನೀವು ಇಷ್ಟು ಜನ 35 ರೂಪಾಯಿ ಕಟ್ಟಬೇಕಾಗುತ್ತೆ. ಓಕೆ, ಸೊ ಇನ್ನು ಈ ವಿದ್ಯಾರ್ಥಿ ಏನು, ನಾನು ನಿಮಗೆ ಹೇಳಿದೆ ವಿದ್ಯಾರ್ಥಿನ ನಾನು ನಿಮಗೆ ತೋರಿಸ್ತೇನೆ. ಓಕೆ, ವಿದ್ಯಾರ್ಥಿಗಳ ಮುಂದೆ ತೋರಿಸ್ತೇನೆ, ಒಂದು ಹುದ್ದೆಗಳಿಗೂ ಏನೇನು ವಿದ್ಯಾ ಇದೆ ಅರ್ಥಗಳಿವೆ ಅಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಆಯಾ ಹುದ್ದೆಗಳಲ್ಲಿ ಏನೇನು ಕೊಟ್ಟಿರ್ತಾರೆ ಅದನ್ನೇ ನೀವು ಇರಬೇಕು. ಓಕೆ, ಅದನ್ನ ಹೆಚ್ಚಿಗೆ ಅಥವಾ ಅಂದ್ರೆ ಅದಕ್ಕೆ ತತ್ಸಮಾನನ ಬೇರೆ ಕನ್ಸಿಡರ್ ಮಾಡಲ್ಲ. ಅವ್ರು ಹೇಳಿದ್ದಾರೆ ಏನ್ ತತ್ಸಮಾನ ಅಂತ, ಅದನ್ನೇ ಇರಬೇಕು. ಡೀಟೇಲ್ ತಿಳ್ಕೊಳ್ಳೋಣ. ವಯೋಮಿತಿ ಫಸ್ಟ್ ತಿಳ್ಕೊಳ್ಳೋಣ. ಏಜ್ ಬಂದ್ರೆ ಎಷ್ಟು, 18 ವರ್ಷ ಮಿನಿಮಮ್, ಗರಿಷ್ಠ 35 ಜನರಲ್ ಮೆರಿಟ್ಗೆ. ಗರಿಷ್ಠ ಅಂದ್ರೆ ನಮ್ಮ ಪ್ರವರ್ಗ 1, 2A 2B OBC ಅಂತ ಏನ್ ಕರಿತೀವಿ ಅವ್ರಿಗೆ 38 ವರ್ಷ. SC ST ಪ್ರವರ್ಗ 1 ಇಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ SC ST ಪ್ರವರ್ಗ 1 40 ವರ್ಷ ಇರ್ಬೇಕು ಆಸ್ ಪರ್ ಗೌರ್ಮೆಂಟ್ ನಮ್ಸ್. ಇದ್ ಬಿಟ್ಟು ವಿಧವೆಯರಿಗೆ ಎಕ್ಸ್ಟ್ರಾ 10 ವರ್ಷ ಕೊಟ್ಟಿರ್ತಾರೆ, ಅಂಗವಿಕಲರಿಗೆ 10 ವರ್ಷ ಎಕ್ಸ್ಟ್ರಾ ಇದೆ, ಮಾಜಿ ಸೈನಿಕ 10 ವರ್ಷ ಎಕ್ಸ್ಟ್ರಾ. ಆಸ್ ಪರ್ ಗೌರ್ಮೆಂಟ್ ನಮ್ಸ್ ಪ್ರಕಾರ ಏನಿದೆ ಸ್ನೇಹಿತರೆ ಅದು ನಾವು ಫಾಲೋ ಮಾಡ್ಬೇಕಾಗುತ್ತೆ. ಇನ್ನು ಯಾವ ಹುದ್ದೆಗೆ ಏನು ವಿದ್ಯಾರ್ಥಿ ಇರಬೇಕು ನೋಡೋದಾದ್ರೆ, ಏನ್ ಸ್ಯಾಲ್ರಿ ಅಂತ ಕೂಡ ನೋಡೋದಾದ್ರೆ, ಜೂನಿಯರ್ ಸಿವಿಲ್ ಇಂಜಿನಿಯರ್ ನೋಡೋದಾದ್ರೆ, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಪಾಸ್ ಆಗಿರ್ಬೇಕು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡ್ರಾಫ್ಟ್ಮನ್ಶಿಪ್ ಅಂತಕ್ಕಂಥ ಒಂದು ಬ್ರಾಂಚ್ ಏನಿದೆ ಅದನ್ನ ಪಾಸ್ ಆಗಬೇಕು ಗೌರ್ಮೆಂಟ್ ರೆಕಗ್ನೈಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಯಾರಿಗೆ, ಈ ಸಿವಿಲ್ ಇಂಜಿನಿಯರ್ಗೆ ಡಿಪ್ಲೊಮಾ ಸಿವಿಲ್ ಅಥವಾ ಡ್ರಾಫ್ಟ್ಮನ್ಶಿಪ್. ಈ ಹೆಲ್ತ್ ಇನ್ಸ್ಪೆಕ್ಟರ್ ಏನಿದೆ ಅಂದ್ರೆ ಕಿರಿಯ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಇದು ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ಮಧ್ಯೆ ಮಧ್ಯೆ ಕ್ವಶನ್ ನೀವು ವಿಡಿಯೋ ಇಲ್ಲಿ ಹೇಳಿರ್ತೀನಿ ಕೂಡ, ಅದನ್ನ ನೀವು ಕೇಳಿಸ್ಕೊಳ್ಳಲ್ಲ, ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಆಮೇಲೆ ಪುನಃ ಅದೇ ಕ್ವಶನ್ ಕೇಳ್ತೀರಾ.
ಹಾಗಾಗಿ ಈ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು. ಓಕೆ, ಅವ್ರ ಈಕ್ವಲೆಂಟ್ ಎಕ್ಸಾಮಿನೇಷನ್, ಎಸ್ ಎಸ್ ಎಲ್ ಸಿ ಈಕ್ವಲೆಂಟ್ ಏನಂತ ಕರಿತೀವಿ, ಏನಿದೆ ಅದು ಆಗಿದ್ರು ನಡೆಯುತ್ತೆ. ಓಕೆ, ಅದ್ರ ಜೊತೆಗೆ ಡಿಪ್ಲೊಮಾ ಆಗಿರ್ಬೇಕು. ಯಾವುದು ಡಿಪ್ಲೊಮಾ? ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ ಡಿಪ್ಲೊಮಾ ಆಗಿರ್ಬೇಕು, ಅಥವಾ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಇಂದ ಏನಿದೆ, ಪ್ಯಾರಾಮೆಡಿಕಲ್ ಇದೆಯಲ್ಲ, ಈ ಯಾವುದು ಫಿಸಿಯೋಥೆರಪಿ ಎಲ್ಲ ಮಾಡ್ತಿಲ್ಲ, ಪ್ಯಾರಾಮೆಡಿಕಲ್ ಒಂದು ಬೋರ್ಡ್ ಇದೆ, ಸೊ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟ್ ಮಾಡ್ತಕ್ಕಂತ ಒಂದು ಇದನ್ನ ಪಡ್ಕೊಂಡಿರ್ಬೇಕು, ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್. ಇದ್ರ ಪ್ಯಾರಾಮೆಡಿಕಲ್ ಅಥವಾ ನಾರ್ಮಲ್ ಒಂದು ಡಿಪ್ಲೊಮಾ, ಒಂದು ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ನ ಪಡ್ಕೊಂಡಿರ್ಬೇಕು. ಇದಿಲ್ಲ ಅಂದ್ರೆ ಆರ್ ಅಂತಿದ್ರೆ ನೋಡಿ, ಅಥವಾ ಇದಿಲ್ಲ ಅಂದ್ರೆ ಪಿ ಯು ಸಿ ಆಗಿರ್ಬೇಕು, ಎಸ್ ಎಲ್ ಸಿ ಇಲ್ಲಾಂದ್ರೆ ಪಿ ಯು ಸಿ, ಅಥವಾ ಟೂ ಇಯರ್ ಡಿಪ್ಲೊಮಾ ಕೋರ್ಸ್ ಏನಿದೆ, ಇದು ತ್ರೀ ಇಯರ್ ಇದು, ಓಕೆ, ಇದು ತ್ರೀ ಇಯರ್ ಡಿಪ್ಲೊಮಾ ಕೋರ್ಸ್, ಅಥವಾ ಟೂ ಇಯರ್ ಡಿಪ್ಲೊಮಾ ಕೋರ್ಸ್ ಏನಿದೆ ಆ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಕಂಡಕ್ಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಅದಿರಬೇಕು. ಅಥವಾ ಆರ್, ಅಥವಾ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು, ಈಕ್ವಲೆಂಟ್ ಎಕ್ಸಾಮಿನೇಷನ್ ಎಸ್ ಎಸ್ ಎಲ್ ಸಿ ಏನಿದೆ ಅದು ಆಗಿದ್ರು ನಡೆಯುತ್ತೆ. ಮಸ್ಟ್ ಹ್ಯಾವ್ ಪಾಸ್ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಕಂಡಕ್ಟ್ ಬೈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಫಾರ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಈ ಒಂದು ಡಿಪಾರ್ಟ್ಮೆಂಟ್ ಇಂದ ಕಂಡಕ್ಟ್ ಮಾಡ್ತಕ್ಕಂತ ಸ್ಯಾನಿಟರಿ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಆಗಿರಬೇಕು. ಯಾವ್ದಕ್ಕೆ ಸರ್? ಕಿರಿಯ ಆರೋಗ್ಯ ನಿರೀಕ್ಷಕರಿಗೆ. ಇನ್ನು ಎಲೆಕ್ಟ್ರಿಷಿಯನ್ ಗ್ರೇಡ್ ಒನ್, ಎಲೆಕ್ಟ್ರಿಷಿಯನ್ ಗೆ ಏನ್ ಬೇಕು ನೋಡೋದಾದ್ರೆ, ಎಸ್ ಎಸ್ ಎಲ್ ಸಿ ಆಗಿರ್ಬೇಕು, ಜೊತೆಗೆ ಅಥವಾ ಅದ್ರ ಈಕ್ವಲೆಂಟ್ ಯಾವ್ದಿದೆ ಅದಾಗಿರ್ಬೋದು, ಅಥವಾ ಅದ್ರ ನೆಕ್ಸ್ಟ್ ಜೊತೆಗೆ ಟೂ ಇಯರ್ಸ್ ಐ ಟಿ ಐ ಎಲೆಕ್ಟ್ರಿಕಲ್ ಅಲ್ಲಿ ಆಗಿರ್ಬೇಕು. ಓಕೆ, ಗೌರ್ಮೆಂಟ್ ಆಫ್ ರಿಸಲ್ಟಿಂಗ್ ಅಂದ್ರೆ ರೆಕಗ್ನೈಸ್ ಬೈ ಗೌರ್ಮೆಂಟ್ ಇಂದ ಆಗಿರ್ತಕ್ಕಂತ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ. ಜೊತೆಗೆ ಒನ್ ಇಯರ್ ನೋಡಿ, ಇದು ಜೊತೆಗೆ ಪ್ಲಸ್ ಪ್ಲಸ್ ಅಂತ, ಜೊತೆಗೆ ಅಂದ್ರೆ ಪ್ಲಸ್, ಅಥವಾ ಅಂದ್ರೆ ಅದಿಲ್ಲ ಅಂದ್ರೆ ಇದು ಅಂತ ಅರ್ಥ. ಓಕೆ, ಅರ್ಥ ಮಾಡ್ಕೊಳ್ಳಿ, ಎಸ್ ಎಸ್ ಎಲ್ ಸಿ ಐ ಟಿ ಐ ಅಂಡ್ ಪ್ಲಸ್ ಅಂತ ಅರ್ಥ, ಪ್ಲಸ್ ಒನ್ ಇಯರ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಆಗಿರ್ಬೇಕು. ಓಕೆ, ಇದು ಎಲೆಕ್ಟ್ರಿಷಿಯನ್ ಗ್ರೇಡ್ ಒನ್. ಎಲೆಕ್ಟ್ರಿಷಿಯನ್ ಗ್ರೇಡ್ ಒನ್ ಇನ್ನೊಂದು ಪೋಸ್ಟ್ ಇದೆ, ಅದಕ್ಕೂ ಕೂಡ ಸೇಮ್. ಓಕೆ, ಇದೆರಡು ಸೇಮ್, ಇದೆರಡು ಸೇಮ್. ಓಕೆ, ನೆಕ್ಸ್ಟ್ ಬನ್ ಎಲೆಕ್ಟ್ರಿಷಿಯನ್ ಗ್ರೇಡ್ ಟೂ ಏನಿದೆ, ಈ ಗ್ರೇಡ್ ಟೂಗೆ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು, ಜೊತೆಗೆ ಅದ್ರ ಜೊತೆಗೆ ಪ್ಲಸ್ ಟೂ ಇಯರ್ಸ್ ಕೋರ್ಸ್ ಎಲೆಕ್ಟ್ರಿಕಲ್ ಟ್ರೇಡ್ ಅಂದ್ರೆ ಎಲೆಕ್ಟ್ರಿಕಲ್ ಬ್ರಾಂಚ್ ಇಂದ ನೀವು ಟೂ ಇಯರ್ಸ್ ಐ ಟಿ ಐ ಅಲ್ಲಿ ಮಾಡಿರ್ಬೇಕು. ಇದಕ್ಕೆ ಯಾವುದೇ ಅಪರೆಂಟಿಶಿಪ್ ಟ್ರೈನಿಂಗ್ ಕೇಳಿಲ್ಲ, ಗ್ರೇಡ್ ಟೂಗೆ, ಗ್ರೇಡ್ ಒನ್ ಕೇಳಿದ್ದಾನೆ. ಇನ್ನು ಈ ವಾಟರ್ ಸಪ್ಲೈ ಆಪರೇಟರ್ ಏನಿದ್ದಾರೆ, ನೀರು ಸರಬರಾಜು ಆಪರೇಟರ್, ಅವ್ರಿಗೆ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು ಅಥವಾ ಈಕ್ವಲೆಂಟ್ ಎಕ್ಸಾಮಿನೇಷನ್ ಏನಿದೆ ಅದಾಗಿದ್ರು ನಡೆಯುತ್ತೆ. ಅದ್ರ ಜೊತೆಗೆ ಐ ಟಿ ಐ ಟೂ ಇಯರ್ ಕೋರ್ಸ್, ಟೂ ಇಯರ್ ಐ ಟಿ ಐ ಏನಿದೆ ಅದು ಸರ್ಟಿಫಿಕೇಟ್ ಎಲೆಕ್ಟ್ರಿಕಲ್ ಆರ್ ಫಿಟ್ಟರ್, ಎಲೆಕ್ಟ್ರಿಕಲ್ ಆರ್ ಫಿಟ್ಟರ್ ಅಲ್ಲಿ ಆಗಿರ್ಬೇಕು, ರೆಕಗ್ನೈಸ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇಂದ, ಮತ್ತೆ ಅವರು ಒಂದು ವರ್ಷ ಅಪ್ರೆಂಟಿಶಿಪ್ ಟ್ರೈನಿಂಗ್ ಆಗಿರ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಅಸಿಸ್ಟೆಂಟ್ ವಾಟರ್ ಸಪ್ಲೈಯರ್ ಏನಿದ್ದಾರೆ, ಅವ್ರಿಗೆ ಯಾವುದೇ ಆದ ಅಪ್ರೆಂಟಿಶಿಪ್ ಟ್ರೈನಿಂಗ್ ಬೇಡ, ಜಸ್ಟ್ ಎಸ್ ಎಸ್ ಎಲ್ ಸಿ ಅವ್ರ ಈಕ್ವಲೆಂಟ್ ಎಕ್ಸಾಮಿನೇಷನ್ ಟೂ, ಎರಡು ವರ್ಷ ಅವರು ಎಲೆಕ್ಟ್ರಿಕಲ್ ಅಥವಾ ಫಿಟ್ಟರ್ ಅಲ್ಲಿ ಅವರು ಐ ಟಿ ಐ ಆಗಿರ್ಬೇಕು. ಯಾವುದು ಎಲೆಕ್ಟ್ರಿಕಲ್ ಆರ್ ಫಿಚ್ಚರ್ ಆರ್ ಫಿಚ್ಚರ್ ಅಲ್ಲಿ ಆಗಿದ್ರೆ ಸಾಕು. ಫೈನ್, ಇದಿಷ್ಟು ಪ್ರಮುಖವಾಗಿದೆ. ನೀವು ಆಯ್ಕೆ ವಿಧಾನ ಹೆಂಗೆ, ಸಿ ನೀವು ನಾನು ನಿಮ್ಗೆ ಆಲ್ರೆಡಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪಿ ಯು ಸಿ ಲೆವೆಲ್ ಏನಿದೆ ಅದನ್ನ ನೀವು ಕಲ್ತ್ಕೊಂಡ್ರೆ ಸಾಕು, ಇವನ್ ಡಿಗ್ರಿ ಲೆವೆಲ್ ಪ್ರಿಪೇರ್ ಆಗ್ಬಿಟ್ರು ಅದು ಇನ್ನು ಬೆಸ್ಟ್ ಬೆಸ್ಟ್ ಅದು. ಓಕೆ, ಹೆಂಗೆ ಸ್ವಲ್ಪ ಡಿಫಿಕಲ್ಟಿ ಕೊಟ್ಟರು ಮಾಡ್ಬೋದು, ಬನ್ನಿ ಆಯ್ಕೆ ವಿಧಾನ ಹೆಂಗಿದೆ ಅಂತ ಇಲ್ಲಿ ನೋಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಕನ್ನಡ ಎಲ್ಲಾ ಅಭ್ಯರ್ಥಿಗಳು ಯಾರು ಅರ್ಜಿ ಸೇರಿಸ್ತೀರಾ, ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ, ಇದು ಕಡ್ಡಾಯವಾಗಿ ಬರೀಲೇಬೇಕು. ನೀವು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಎಸ್ ಎಸ್ ಎಲ್ ಸಿ ಕನ್ನಡ ಎಮ್ಎನ್ ಅವೆಲ್ಲ ಏನಿಲ್ಲ, ಎಲ್ಲರೂ ಬರೀಬೇಕು ಕಡ್ಡಾಯ. ಯಾಕಂದ್ರೆ 150 ಮಾರ್ಕ್ಸ್ ಇರುತ್ತೆ ಪ್ರಶ್ನೆ ಪತ್ರಿಕೆ, ಅದ್ರಲ್ಲಿ 50 ಮಾರ್ಕ್ಸ್ ಗಳಿಸಲೇಬೇಕಾಗುತ್ತೆ. ಅಂದ್ರೆ ಜಸ್ಟ್ ಇದು ಪಾಸಿಂಗ್ ಅಷ್ಟೇ, ಇದ್ರ ಮೇಲೆ ನಿಮ್ಗೆ ಅಲ್ಲಿಲ್ಲ, ನಿಮ್ ಕನ್ನಡ ಬರುತ್ತೋ ಇಲ್ವೋ ಅನ್ನೋದು ನಿಮ್ ನೋಡೋಕ್ಕೋಸ್ಕರ. ಫೈನ್, ಇದಾದ್ಮೇಲೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಒಂದು, ಕನ್ನಡ ಭಾಷಾ ಪರೀಕ್ಷೆ ಅರ್ಹತೆ ಒಂದು, ಸದನ ಪರೀಕ್ಷೆ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಭಾಷಾ ಶೇಕಡ 35% ಅಂಕಗಳು ಕಡ್ಡಾಯವಾಗಿರುತ್ತದೆ. 35 ಅಂಕ ಕನಿಷ್ಠ ಪಕ್ಷ ನೀವು ತಗೊಂಡಿರ್ಬೇಕು ಅಂತ, 35% ತಗೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ, ಎರಡು ಪೇಪರ್, ಎರಡು ಪತ್ರಿಕೆಗಳಿದೆ ಸ್ನೇಹಿತರೆ, ಎರಡು ಪತ್ರಿಕೆಗಳು, ಎರಡು ಪೇಪರ್ ಪತ್ರಿಕೆಗಳು ನಿಮಗೆ ಒಂದು 100+100 ಮಾರ್ಕ್ಸ್ ಇರತಕ್ಕಂಥದ್ದು, ಪೇಪರ್ ಒನ್ ಪೇಪರ್ ಟು. ಇಲ್ಲಿ ಗರಿಷ್ಠ 100 ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ, ತಪ್ಪಾದ್ರೆ ನಿಮಗೆ -0.25 ಕಳೀತಾರೆ. ಓಕೆ, ಅದರ ಇದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ ಏನ್ ಸಿಲೆಬಸ್ ಇದೆ ಅಂತ. ಪೇಪರ್ ಒನ್ ಅಲ್ಲಿ ನಿಮಗೆ ಸೇಮ್ ಸರ್, ಗ್ರೂಪ್ ಸಿ ಪಿ ಯು ಸಿ ಲೆವೆಲ್ ಏನಿದೆ ಸೇಮ್. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ನಿಮಗೆ ಮೆಂಟಲ್ ಎಬಿಲಿಟಿ ಕೊಟ್ಟಿಲ್ಲ, ಕೊಟ್ಟಿಲ್ಲ ಅಂದ್ರೆ ಕೇಳಲ್ಲ ಅಂತ ಅನ್ಕೋಬಿಡಿ. ಪಿ ಯು ಸಿ ಗ್ರೂಪ್ ಸಿ ಪಿ ಯು ಸಿ ಏನಿದೆ ಲೆವೆಲ್ ನಾನ್ ಟೆಕ್ನಿಕಲ್ ಪೋಸ್ಟ್ ಕೊಟ್ಟಿರಲಿಲ್ಲ ಸಿಲೆಬಸ್, ಬಟ್ ಕೇಳ್ತಾನೆ. ಹಾಗಾಗಿ ಜಸ್ಟ್ ನಿಮಗೆ ಒಂದು ಮ್ಯಾಪ್ ಅಷ್ಟೇ ಸಿಲೆಬಸ್, ಬಟ್ ಸ್ವಲ್ಪ ಎಕ್ಸ್ಟ್ರಾ ತಿಳ್ಕೊಂಡಿರ್ಬೇಕು. ಅದಕ್ಕೆ ನಾನು ಹೇಳಿದ್ದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್ ಏನಿದೆ ಅದು ಪ್ರಿಪೇರ್ ಆಗ್ಬಿಟ್ರೆ ಈ ಎಕ್ಸಾಮ್ ಇದೆಯಲ್ಲ, ಈಗ ಕೇಳ್ತಾನಲ್ಲ, ಇದು ಜಸ್ಟ್ ನಿಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಟ್ಯಾಕ್ 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 ಅಂತ ಪಾಸ್ ಮಾಡ್ಬಿಡ್ತೀರಾ. ನೋಡಿ, ಪ್ರಚಲಿತ ಘಟನೆ ಇದೆ, ದೈನಂದಿನ ಗ್ರಹಕ್ಕೆ ಇದೆ, ಸಂವಿಧಾನ ಇದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಇತಿಹಾಸ, ಭೂಗೋಳ,
ಓಕೆ. ಮತ್ತೆ ರಾಜ್ಯ ಪ್ರಾದೇಶಿಕ ಬಾಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತು ವಿಷಯಗಳು, ಇವೆಲ್ಲ ಗ್ರೂಪ್ ಸಿ ಪಿ ಯು ಸಿ ಲೆವೆಲ್ ನಾನ್ ಟೆಕ್ನಿಕಲ್ ಸೇಮ್ ಸಿಲೆಬಸ್ ಸ್ನೇಹಿತರೆ. ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಖಾದಿ ಬರೆದ್ರು ಮೊನ್ನೆ ಒಂದು ಎಕ್ಸಾಮ್ ಆಯ್ತು, ಓಕೆ, ಅದು ಕ್ಯಾನ್ಸಲ್ ಆಯ್ತು, ಅವ್ರು ಪುನಃ ನಡೆಸ್ತಾರೆ. ಅಲ್ಲೂ ಕೂಡ ನಾವು ಏನ್ ಹೇಳಿದ್ವಿ ಅದೇ ಬಂದಿತ್ತು ಆಲ್ಮೋಸ್ಟ್. ಇನ್ನು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಏನು ನಾವು ಮಾಡಿದ್ವಿ, ವಿಡಿಯೋ ಸರಣಿಗಳು ಪಿ ಯು ಸಿಗೆ ಮತ್ತು ಡಿಪ್ಲೊಮಾ ಡಿಗ್ರಿ ಲೆವೆಲ್ಗೆ ಪೇಪರ್ ಒನ್ ಪೇಪರ್ ಟು ಆಲ್ಮೋಸ್ಟ್ 90 and above ಕ್ವಶನ್ಸ್ ಬಂದಿದೆ ಸೇಮ್. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಜಸ್ಟ್ ಫಾಲೋ ಮಾಡಿ. ಪೇಪರ್ ಟೂ ನೋಡಿ, ಪೇಪರ್ ಟೂ ಬಂದ್ರು 100 ಅಂಕಗಳಿದೆ. ಇದು ಕನ್ನಡ 35, ಇಂಗ್ಲಿಷ್ 35, ಕಂಪ್ಯೂಟರ್ ಜ್ಞಾನ 30, 100 ಅಂಕಗಳು ನೋಡಿದ್ರ. ಸೇಮ್ ಗ್ರೂಪ್ ಸಿ ನಾವೇನು ಈಗ ಮೊನ್ನೆ ಕಂಪ್ಲೀಟ್ ಆಯ್ತು ಎಕ್ಸಾಮ್, ಅದಕ್ಕೆ 1 ವರ್ಷದಿಂದ ಕಂಪ್ಲೀಟ್ ವಿಡಿಯೋ ಮಾಡಿದ್ವಿ, ಅದೆಲ್ಲ ಇಲ್ಲಿ ಕೂಡ ಕೇಳಿದ್ದಾನೆ. ಸೇಮ್ ಪೇಪರ್, ಸೇಮ್ ಪತ್ರಿಕೆ, ಸೇಮ್ ಎಕ್ಸಾಮ್ ಪ್ಯಾಟರ್ನ್, ಸೇಮ್ ಸಿಲೆಬಸ್ ಇದೆ. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಹೆಂಗೆ ಸರ್ ಪಾಸ್ ಮಾಡೋದು 100% ಸಕ್ಸಸ್ ಹಂಗೆ? ನಾವು ಆಲ್ರೆಡಿ ವಿಡಿಯೋಸ್ ರನ್ ಜಿ ಕೆ ಎಕ್ಸ್ಪೆಕ್ಟೆಡ್ ಅಂತ ಮಾಡ್ತಾ ಇದೀವಿ, ಅದನ್ನು ಫಾಲೋ ಮಾಡಿ. ಜೊತೆಗೆ ನೀವೇನು ಮಾಡ್ಬಿಡಿ, ಜಸ್ಟ್ ಎಲ್ಲ ಲಭ್ಯ ಇದೆ, ಆಲ್ರೆಡಿ ಡನ್ ಇಟ್, ನೀವು ಜಸ್ಟ್ ಅದನ್ನ ಓದ್ಬೇಕು. ನಿಮ್ಗೆ ಊಟಕ್ಕೆ ತಟ್ಟೆ ಹಾಕಿ ಕೊಟ್ಬಿಟ್ಟಿದೀವಿ, ನೀವು ಊಟ ಮಾಡ್ಬೇಕಷ್ಟೇ. ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತೀರಾ, ಎಷ್ಟು ಅರಿಸ್ಕೋತೀರಾ ಅನ್ನೋದು ನಿಮ್ಮೇಲೆ ಡಿಪೆಂಡ್. ಅಷ್ಟು ಚೆನ್ನಾಗಿ ಊಟ ಮಾಡಿ, ಅಷ್ಟು ಅರಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅಂದ ಅರ್ಥ ಎಕ್ಸಾಮ್ ಪಾಸ್ ಮಾಡ್ತೀರ. ನೀವು ಊಟ ರೆಡಿ ಇರೋದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಎಕ್ಸಾಮ್ ಹಾಳಾಗುತ್ತೆ ಅಂತ ಅರ್ಥ. ಸಿಂಪಲ್. ಸೊ ಇಲ್ಲಿ ನೋಡಿ, ಈ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ನಮ್ಮ ಪ್ಲೇ ಲಿಸ್ಟ್ ಪುನೀತ್ ಫೋರಂ ಯೂಟ್ಯೂಬ್ ಚಾನಲ್ಗೆ ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಅದು KPSC ಗ್ರೂಪ್ ಸಿ ಎಕ್ಸಾಮ್ ವಿಡಿಯೋ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ, 82 ವಿಡಿಯೋಗಳಿದೆ. ಇಲ್ಲಿ ಜಿ ಕೆ ಇದೆ, ಪೇಪರ್ ಒನ್ಗೆ ಜಿ ಕೆ ಪೇಪರ್ ಒನ್ಗಿದೆ. ಓಕೆ, ಮತ್ತೆ ಕನ್ನಡ ಇದೆ, ಕನ್ನಡ ಇದೆ, ಇಂಗ್ಲಿಷ್ ಇದೆ, ಇಂಗ್ಲಿಷ್ ಇದೆ. ಓಕೆ, ಕಂಪ್ಯೂಟರ್ ಇಲ್ಲ, ಪೇಪರ್ ಟೂಗೆ ಸಂಬಂಧಪಟ್ಟ ಕಂಪ್ಯೂಟರ್ನ ಇನ್ನೊಂದು ಇದೇ ಕೆಳಗಡೆ ಹಿಂಗೆ ಹೋದ್ರೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಬೇಸಿಕ್ಸ್ ಅಂದ್ರೆ ಒಂದು 38 ವಿಡಿಯೋಗಳ ಪ್ಲೇ ಲಿಸ್ಟ್ ಇದೆ. ಓಕೆ, ಇದು ಡಿಗ್ರಿ ಮತ್ತು ಪಿ ಯು ಸಿ ಲೆವೆಲ್ಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಮಾಡಿರ್ತಕ್ಕಂಥದ್ದು. ಇವಾಗ ಕಂಡಕ್ಟ್ ಮಾಡ್ತಾ ಇರೋದು ಅದೇನೆ, ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇರೋದು, ಸೇಮ್ ಕ್ವಶನ್ಸ್ ಏನ್ ಕೇಳಿದ್ದ ಅದೇ ತರ ಕ್ವಶನ್ಸ್ ಬರ್ತವೆ. ಹೆಂಗ್ ಕ್ವಶನ್ಸ್ ಬರ್ತವೆ, ಹೆಂಗಿರುತ್ತೆ ಅಂತ ದಯವಿಟ್ಟು ಈ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ ಕಂಪ್ಯೂಟರ್ಗೆ ಮತ್ತೆ ಇದಕ್ಕೆ. ಇನ್ನು ಪ್ರಚಲಿತ ಘಟನೆಗಳು ನಮ್ಗೆ ನಿಮ್ಗೆ ಈ ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ ಮೇಲ್ಗಡೆ ಇರುತ್ತೆ. ನಿಮ್ಗೆ ಒಂದ್ ಪ್ರತಿಯೊಂದು ವರ್ಷದ್ದು ಕೂಡ ಇದೆ. ಮಂತ್ಲಿ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮಾಡಿರ್ತೀವಿ ನಾವು. 2021-22 ಕೂಡ ಇದೆ. ಓಕೆ, ಅಲ್ಲಿನ ರೆಫರ್ ಮಾಡ್ಬೋದು. ಗೌರ್ಮೆಂಟ್ ಸ್ಕೀಮ್ಸ್ ಸಿಗುತ್ತೆ. ಮೆಂಟಲ್ ಎಬಿಲಿಟಿ ಹೇಳಿದ್ನಲ್ಲ, ಮೆಂಟಲ್ ಎಬಿಲಿಟಿಗೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ರಿವಿಷನ್ಸು. ಇಲ್ಲಿ ಗ್ರೂಪ್ ಸಿಗೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ, 3.5 ಗಂಟೆ ಇದು, ಅದನ್ನ ನೋಡ್ಕೊಂಡ್ಬಿಟ್ರೆ ಸಾಕು. ಈಗೇನ್ ಮಾಡ್ತಾ ಇದೀನಿ, ಈ ಎಲ್ಲ ಪ್ಲೇ ಲಿಸ್ಟ್ಗಳು ಸ್ನೇಹಿತರೆ ನಾನು ಇದೇ ವಿಡಿಯೋ ಇದೆಯಲ್ಲ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಒಂದು 3-4 ತಿಂಗಳು ಟೈಮ್ ಸಿಗುತ್ತೆ, 3 ಮಂತ್ಸ್ ಟೈಮ್ ಸಿಗುತ್ತೆ, 3-4 ಮಂತ್ಸ್ ಮ್ಯಾಕ್ಸ್, ಅಥವಾ 90 ಡೇಸ್ ಟೈಮ್ ಸಿಗುತ್ತೆ. ಓಕೆ, ಸೊ ಏನು ಲಾಕ್ಡೌನ್ ಹತ್ರ ಏನು ಪರಿಸ್ಥಿತಿ ಇಲ್ಲ ಅಂದ್ರೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಈಗಿಂದ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಆರಾಮಾಗಿ ಸಕ್ಸಸ್ ನ ಕಾಣಬಹುದು. ಈ ಒಂದು ಎಲ್ಲ ಪ್ಲೇ ಲಿಸ್ಟ್ಗಳು ಡೈರೆಕ್ಟ್ ನಿಮ್ಗೆ ಸರ್ಚ್ ಮಾಡಿ ಹೋಗಿ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ, ಅಲ್ಲಿ ನಾನು ಎಲ್ಲ ಪ್ಲೇ ಲಿಸ್ಟ್ಗಳ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಇವತ್ತಿನ ಸ್ಟಡಿ ಮಾಡಿ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನ ಮತ್ತೆ ಈ ಡೀಟೇಲ್ ಅಪ್ಲಿಕೇಶನ್ ಇದೆ ಅದರ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿರ್ತೀನಿ, ಪುನೀತ್ ಫೋರಂ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ಎನಿ ಡೌಟ್ಸ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.